ರಾಮಾಪುರ ಅನ್ನುವ ಗ್ರಾಮದಲ್ಲಿ ಒಂದು ಬಡ ಕುಟುಂಬ ಇತ್ತು. ಅದರಲ್ಲಿದ್ದ ಸುಜಾತ ಅನ್ನುವ ಆಕೆಗೆ ದಿವ್ಯಾ ಪವನ್ ಅನ್ನುವ ಇಬ್ಬರು ಮಕ್ಕಳು ಇದ್ರು. ಆ ಮಕ್ಕಳಿಬ್ರು ತುಂಬಾ ಬುದ್ಧಿವಂತರು. ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ತೀರ್ಕೊಂಡಿದ್ರಿಂದ ಇವಾಗ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟಪಡ್ತಿದ್ದ ಕುಟುಂಬ ಅದು. ಒಂದಿನ ಅವ್ರ ತಾಯಿ ಸುಜಾತ ಕೆಲಸಕ್ಕೆ ಹೋಗುವಾಗ, ಮಕ್ಕಳೇ ನೀವಿಬ್ರು ಮನೆ ಹತ್ರನೇ ಇರಿ, ನಾನು ಕೆಲಸ ಮುಗಿಸ್ಕೊಂಡು ಸಂಜೆ ಬಂದ್ಬಿಡ್ತೀನಿ. ಅಮ್ಮ, ಹೀಗೆ ಎಷ್ಟು ದಿವಸ ಕೆಲಸ ಮಾಡ್ತಾನೆ ಇರ್ತೀಯಾ? ಒಂದಿನ ಕೂಡ ನಮ್ ಜೊತೆ ನಿನ್ ಮನೇಲಿ ಇರೋದೇ ಇಲ್ಲ. ಯಾಕಮ್ಮ? ನಿಮ್ ಜೊತೆ ಇರ್ಬೇಕು ಅಂತ ನನಗೂ ಆಸೆನೆ ಮಗನೇ. ಆದ್ರೆ ಏನ್ ಮಾಡೋದು ಹೇಳು, ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಹಣ ಹೇಗ್ ಸಿಗುತ್ತೆ? ನಮ್ ತರ ಬಡವರಿಗೆ ಈ ರೀತಿ ಕಷ್ಟ ಖಂಡಿತ ಇರುತ್ತೆ. ಅಂದ್ರೆ ಈ ಕಷ್ಟಗಳೆಲ್ಲ ಯಾವಾಗ ಹೋಗುತ್ತೆ ಅಮ್ಮ? ನೀವು ದೊಡ್ಡವರಾಗಿ ಸಂಪಾದನೆ ಮಾಡುವಾಗ. ಸರಿ ಬಿಡಿ, ಇವಾಗ ಅದೆಲ್ಲ ಯಾಕೆ? ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ನೀವು ಜೋಪಾನವಾಗಿರಿ. ಸರಿ ಅಮ್ಮ, ಬೇಗ ಹೋಗ್ಬಿಟ್ಟು ಬಂದ್ಬಿಡು. ಆಮೇಲೆ ಸರೋಜಾ ಅಲ್ಲಿಂದ ಕೆಲ್ಸಕ್ಕೆ ಹೋದ್ಲು. ದಿನಗಳು ಹಾಗೆ ಹೋಗ್ತಾ ಇತ್ತು. ಒಂದಿನ ಪವನ್ ಅವನ ಅಕ್ಕನ ಹತ್ತಿರ ಹೀಗೆ ಹೇಳ್ದ. ಅಕ್ಕ, ನಮಗೋಸ್ಕರ ಅಮ್ಮ ತುಂಬಾ ಕಷ್ಟಪಡ್ತಿದ್ದಾರೆ, ಕೇವಲ ನಾವು ಬಡವರು ಅನ್ನೋದ್ರಿಂದ ತಾನೇ? ಹೌದ್ ಕಣೋ, ನಾವು ಬಡವರಲ್ವಾ, ಅದಕ್ಕೋಸ್ಕರನೇ ಅಮ್ಮ ರಜೆ ತಗೊಳದೆ ಒಂದೊಂದಿನಾನು ನಮಗೋಸ್ಕರ ಕೆಲ್ಸ ಮಾಡ್ತಿದ್ದಾರೆ. ಒಂದಿನ ಅಮ್ಮ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವತ್ತು ನಾವು ಹಸುವಿಂದ ಇರ್ಬೇಕಾಗುತ್ತೆ ಅಲ್ವಾ? ಅದಕ್ಕೋಸ್ಕರನೇ ಅಮ್ಮ ರಜೆ ಹಾಕ್ದೆ ಕೆಲ್ಸಕ್ಕೆ ಹೋಗ್ತಾನೆ ಇದ್ದಾರೆ. ಆದ್ರೆ ಅಮ್ಮ, ನಮಗೋಸ್ಕರ ಅಷ್ಟು ಕಷ್ಟವಾದ ಕೆಲ್ಸ ಮಾಡುವಾಗ ನನಗ್ ತುಂಬಾ ಕಷ್ಟ ಆಗ್ತಿದೆ. ಒಂದ್ ವೇಳೆ ನಾವಿಬ್ರು ಅವ್ರಿಗೆ ಸಹಾಯ ಮಾಡಿದ್ರೆ ಆವಾಗ್ಲಾದ್ರೂ ಅವ್ರಿಗೆ ಸ್ವಲ್ಪನಾದ್ರೂ ವಿಶ್ರಾಂತಿ ಸಿಗುತ್ತೆ ಅಲ್ವಾ? ಏನಂತೀಯ? ನೀನ್ ಹೇಳಿದ್ದು ಸರಿನೇ, ಆದ್ರೆ ನಮಗೆ ಯಾರು ಹಣ ಕೊಡ್ತಾರೆ? ನಾವು ಚಿಕ್ಕ ಮಕ್ಳಲ್ವಾ, ಅದ್ರಿಂದ ಯಾರು ನಮ್ಗೆ ಕೆಲ್ಸ ಕೊಡಲ್ಲ. ಹಾಗಾದ್ರೆ ನಾವಿಬ್ರೇ ಏನಾದ್ರೂ ಕೆಲ್ಸ ಮಾಡೋಕ್ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನಾವಿಬ್ರು ಮಾತ್ರ ಏನ್ ಮಾಡೋಕ್ಕಾಗುತ್ತೆ? ಹಾಗಂತ ಅವರಿಬ್ರು ಯೋಚನೆ ಮಾಡ್ತಾ ಇದ್ರು. ಆವಾಗ್ಲೇ ಅವರಿಗೆ ಹಳೆಯ ಸಾಮಾನುಗಳನ್ನು ಒಂದು ಮಾಡಿ ಅದನ್ನು ಮಾರಿ ಹಣ ಸಂಪಾದನೆ ಮಾಡಬಹುದು ಅನ್ನೋ ಯೋಚನೆ ಬಂತು. ಅಮ್ಮ ಮನೆಗ್ ಬಂದ್ಮೇಲೆ ನಾವು ಯೋಚನೆ ಮಾಡಿರೋದ್ ಬಗ್ಗೆ ಹೇಳೋಣ, ಅಮ್ಮ ಏನ್ ಹೇಳ್ತಾರೆ ಅಂತ ನೋಡೋಣ. ಹಾಗಂತ ಅವರಿಬ್ರು ಅಂದ್ಕೊಂಡ್ರು. ಸಂಜೆ ಸುಜಾತ ಮನೆಗ್ ಬಂದ್ಮೇಲೆ ಆ ಯೋಚನೆಯ ಬಗ್ಗೆ ಅವಳ ಹತ್ರ ಹೇಳಿದ್ರು. ಅದನ್ನು ಕೇಳಿ ಸುಜಾತ ಅವಳ ಮಕ್ಕಳ ಮೇಲೆ ಇದ್ದ ನಂಬಿಕೆಯಲ್ಲಿ, ಸರಿ ಮಕ್ಳೇ, ಹಾಗೇನೆ ಮಾಡಿ, ನಿಮ್ ಯೋಚನೆ ನಿಜವಾಗ್ಲೂ ಚೆನ್ನಾಗಿದೆ ಹಾಗಂತ ಹೇಳಿದ್ಲು ಅಮ್ಮ. ಮರುದಿನದಿಂದ ಅವರಿಬ್ರು ಹಳೆಯ ಸಾಮಾನುಗಳನ್ನು ಹುಡುಕೋ ಕೆಲ್ಸಕ್ಕೆ ಶುರು ಮಾಡಿದ್ರು. ಹಾಗೆ ಊರೆಲ್ಲ ತಿರುಗಾಡಿ ಕೆಲ್ಸಕ್ಕೆ ಬರದ ಹಳೆಯ ಸಾಮಾನುಗಳನ್ನು ಒಂದ್ಗೂಡಿಸಿದ್ರು. ಹಾಗೆ ಅವ್ರು ತಗೊಂಡು ಬಂದ ಹಳೆಯ ಸಾಮಾನುಗಳನ್ನೆಲ್ಲ ತಗೊಂಡು ಹೋಗಿ ಹಳೆಯ ಸಾಮಾನುಗಳನ್ನು ಮಾರೋ ಅಂಗಡಿಯವನತ್ರ ತಗೊಂಡು ಹೋಗಿ ಕೊಟ್ರು. ಅದರಿಂದ ಸ್ವಲ್ಪ ಹಣ ಸಿಕ್ತು. ಅಕ್ಕ ನೋಡಿದ್ಯಾ ಎಷ್ಟು ಹಣ ಸಿಕ್ಕಿದೆ? ಇದನ್ ನೋಡಿ ಅಮ್ಮ ತುಂಬಾ ಸಂತೋಷ ಪಡ್ತಾರಲ್ವಾ? ಹೌದು, ಆದ್ರೆ ನಾವ್ ಈ ಹಣನ ಕೊಡದೆ ಇದ್ರಿಂದ ಒಂದು ಒಳ್ಳೆ ಕೆಲ್ಸ ಮಾಡೋಣ. ನಾವೇ ಯಾಕೆ ಹಳೆ ಸಾಮಾನು ಮಾರೋ ಶಾಪ್ ನ ಓಪನ್ ಮಾಡಬಾರ್ದು? ಅದನ್ನ ಓಪನ್ ಮಾಡಿದ್ರೆ ನಾವು ಕೂಡ ಸುಮಾರು ಹಣ ಸಂಪಾದನೆ ಮಾಡ್ಬೋದಲ್ವಾ? ಹಾಗಂತ ಒಂದು ಐಡಿಯಾ ಕೊಟ್ಲು. ಆ ಐಡಿಯಾ ಇಷ್ಟವಾಗಿ ಅವರಿಬ್ರು ಮನೆ ಹತ್ತಿರ ಇದ್ದ ಒಂದು ಖಾಲಿ ಜಾಗದಲ್ಲಿ ಹಳೆಯ ಸಾಮಾನುಗಳನ್ನು ತಗೊಳ್ತೀವಿ ಅಂತ ಒಂದ್ ಬೋರ್ಡ್ ಅಲ್ಲಿ ಬರೆದು ಅಲ್ಲೇ ಇಟ್ರು. ಅದನ್ನು ನೋಡಿ ಅಕ್ಕಪಕ್ಕದ ಮನೆಯವರು ಅವ್ರ ಮನೆಯಲ್ಲಿದ್ದ ಹಳೆಯ ಸಾಮಾನುಗಳನ್ನು ಅವ್ರ ಹತ್ರ ತಗೊಂಡ್ ಬಂದ್ರು. ಸ್ವಲ್ಪ ಹಣ ಕೊಟ್ಟು ಅವ್ರ ಹತ್ರದಿಂದ ಅದನ್ನು ತಗೊಂಡ್ರು. ಆಮೇಲೆ ಆ ಎಲ್ಲ ಹಳೆಯ ಸಾಮಾನುಗಳನ್ನು ಅದೇ ಹಳೆಯ ಸಾಮಾನುಗಳನ್ನು ಮಾರುವ ಅಂಗಡಿಗೆ ತಗೊಂಡ್ ಹೋಗಿ ಸುಮಾರು ಹಣ ಅದರಿಂದ ಸಂಪಾದನೆ ಮಾಡಿದ್ರು. ಅವರು ಅಂದ್ಕೊಂಡ ಹಾಗೆ ಹಳೆಯ ಸಾಮಾನುಗಳನ್ನು ತಗೊಂಡು ಅದನ್ನು ಮಾರೋ ಐಡಿಯಾ ತುಂಬಾನೇ ವರ್ಕೌಟ್ ಆಯ್ತು. ಅದನ್ನು ನೋಡಿ ಸುಜಾತಾಳಿಗೆ ತುಂಬಾನೇ ಸಂತೋಷ ಆಯ್ತು. ಆ ಮಕ್ಕಳಿಬ್ರು ತಾಯಿಯ ಹತ್ತಿರ ಬಂದು, ಅಮ್ಮ ನಮ್ಮಿಬ್ಬರ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಇವಾಗ್ಲೇ ಸ್ವಲ್ಪ ಸ್ವಲ್ಪ ಹಣ ನಮ್ ಕೈಗೆ ಸಿಗ್ತಾ ಇದೆ, ಆದ್ರಿಂದ ನಿನ್ ಕೆಲ್ಸ ಬಿಟ್ಬಿಟ್ಟು ನಮ್ ಜೊತೆನೆ ಇರಮ್ಮ. ಆ ಮಾತು ಕೇಳಿದ ತಕ್ಷಣ ಸುಜಾತ ನಿಜವಾಗ್ಲೂ ತುಂಬಾ ಸಂತೋಷ ಪಟ್ಲು. ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಅಂತ ಅನಿಸ್ತಿದೆ. ನನಗೋಸ್ಕರ ನೀವಿಬ್ರು ಯೋಚನೆ ಮಾಡಿ ಈ ಕೆಲ್ಸನ ಮಾಡ್ತಾ ಇದ್ದೀರಾ. ನಾಳೆಯಿಂದ ನಾನು ಕಡಿಮೆ ಕೆಲ್ಸ ಮಾಡಿ ನಿಮ್ ಜೊತೆನೆ ಇರ್ತೀನಿ. ಹಾಗಂತ ಭಾಷೆ ಕೊಟ್ಲು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಅವ್ರ ಶಾಪಿಗೆ ಒಂದು ಹಳೆಯ ಎಟಿ ಮಿಷಿನ್ನ ತಗೊಂಡ್ ಬಂದ್ರು ಒಬ್ರು ಅಜ್ಜ. ಆ ಎಟಿ ಮಿಷಿನ್ನ ದಿವ್ಯಾ ಪವನ್ ಇಬ್ರು ನೋಡ್ತಿದ್ರು. ಅಕ್ಕ, ಇದನ್ನು ನಾವು ವ್ಯಾಪಾರ ಮಾಡದೆ ಇದನ್ನ ಯಾವ್ದಾದ್ರೂ ಉಪಯೋಗಕ್ಕೆ ಇಟ್ಕೊಳ್ಬಹುದು ಅಂತ ಅನಿಸ್ತಾ ಇದೆ. ನಾನು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ. ಈ ಎಟಿ ಮಿಷಿನ್ ಒಳಗಿಂದ ಹಣ ಇಲ್ದೆ ಬೇರೆ ಏನಾದ್ರೂ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ಏನ್ ಮಾಡೋದು? ಹಾಗಂತ ಅವರಿಬ್ರು ಯೋಚನೆ ಮಾಡ್ತಾ ಇದ್ರು. ಆವಾಗ ಅವರ ತಾಯಿ ಸುಜಾತ ದೂರದಲ್ಲಿರುವ ಸಂತೆಯಿಂದ ಟೊಮೆಟೊ ಹಣ್ಣುಗಳನ್ನು ತಗೊಂಡ್ ಮನೆಗೆ ಬಂದ್ಲು. ಅದನ್ನು ನೋಡಿ ಆ ಮಕ್ಳಿಬ್ರು ಆ ಎಟಿ ಮಿಷಿನ್ ಇಂದ ಟೊಮೆಟೊ ಸಿಗುವ ಹಾಗೆ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ತಕ್ಷಣ ಅವರಿಬ್ರು ಸೇರಿ ಆ ಮಿಷಿನ್ ರೆಡಿ ಮಾಡಿ
ದೂರದಲ್ಲಿರುವ ರೈತರ ಬಳಿ ಹೋಗಿ ನೇರವಾಗಿ ಅವರೇ ಟೊಮೆಟೊ ತಗೊಂಡು ಬಂದು ಆ ಮಷಿನಿಂದ ಬರೋ ತರ ಒಂದು ಸೆಟ್ ಮಾಡಿದ್ರು. ಹೊರಗಡೆ ಇರೋ ಬೆಲೆಗಿಂತ ಈ ಟೊಮೆಟೊ ಮಷಿನಲ್ಲಿ ಟೊಮೆಟೊ ಬೆಲೆ ಕಡಿಮೆ ಆಗಿತ್ತು. ಆಮೇಲೆ ಹೊಸ ವಿಧಾನದಲ್ಲಿ ಟೊಮೆಟೊ ತಗೊಳ್ಳೋದು ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ಹಾಗೆ ಅಕ್ಕಪಕ್ಕದಿಂದ ಸುಮಾರು ಜನ ಅಲ್ಲಿಗೆ ಬಂದು ಎಟಿಎಂ ಮಷಿನ್ ಮೂಲಕ ಟೊಮೆಟೊ ತಗೊಂಡು ಹೋಗೋಕೆ ಶುರು ಮಾಡಿದ್ರು. ಯಾರಿಗಾದರೂ ಟೊಮೆಟೊ ಬೇಕು ಅಂದ್ರೆ ಅದರಲ್ಲಿ ಹಣ ಹಾಕಿದ್ರೆ ಟೊಮೆಟೋಸ್ ಹೊರಗಡೆ ಬರುತ್ತೆ. ಹಾಗೆ ಸ್ವಲ್ಪ ದಿನಗಳಲ್ಲೇ ಆ ಟೊಮೆಟೊ ಮಷಿನ್ ಮೂಲಕ ಆ ಮಕ್ಕಳಿಬ್ರು ಸುಮಾರು ಹಣ ಸಂಪಾದನೆ ಮಾಡಿದ್ರು. ಅದರಿಂದ ಅವರ ಬಡತನ ಅವರನ್ನು ಬಿಟ್ಟು ದೂರ ಹೋಗ್ಬಿಡ್ತು. ಆಮೇಲೆ ಆ ದಿನದಿಂದ ಆ ಮಕ್ಕಳಿಬ್ರು ಅವರ ತಾಯಿಯನ್ನು ಕಷ್ಟಪಡದೇ ಇರೋ ಹಾಗೆ ನೋಡ್ಕೊಂಡ್ರು. ಅದು ಕೃಷ್ಣಾಪುರ ಅನ್ನುವ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ವಸಂತ ಅನ್ನುವ ಆಕೆಯೊಬ್ಳು ಇದ್ಲು. ಅವಳು ಅವಳ ಗಂಡ ರಮೇಶ್ ಹಾಗೂ ಅವನ ಮೊದಲನೇ ಹೆಂಡತಿಯ ಮಗಳು ಶಾಂತಿ ಜೊತೆ ಬಾಳ್ತಿದ್ಲು. ಆದ್ರೆ ಶಾಂತಿ ಅಂದ್ರೆ ವಸಂತಗೆ ಸ್ವಲ್ಪನೂ ಇಷ್ಟ ಇಲ್ಲ. ಗಂಡ ಇಲ್ದೇ ಇರೋ ಸಮಯ ನೋಡಿ ಅವಳನ್ನು ಹೊಡೆಯೋದು ಬೈಯೋದು ಈ ಕೆಲ್ಸ ಮಾಡ್ತಿದ್ಲು. ಇಲ್ ನೋಡೆ, ನಾನ್ ನಿನ್ನ ಹತ್ರ ಕೆಲ್ಸ ಮಾಡಿಸ್ಕೊಳ್ತಿದ್ದೀನಿ ಅನ್ನೋ ವಿಷಯನ ನಿಮ್ ತಂದೆ ಹತ್ರ ಹೇಳ್ದೆ ಅಂತಿಟ್ಕೋ, ನಿನ್ ಜೀವನೇ ತೆಗೆದ್ಬಿಡ್ತೀನಿ. ನಿನ್ ಜೀವ ಮಾತ್ರ ಅಲ್ಲ, ನಿಮ್ ತಂದೆ ಜೀವನೂ ತೆಗೆದ್ಬಿಡ್ತೀನಿ. ಹಾಗಂತ ಅವಳನ್ನು ಬೆದರಿಸ್ತಾ ಇದ್ಲು. ಚಿಕ್ಕ ಹುಡುಗಿ ಅನ್ನೋದ್ರಿಂದ ಅವಳು ಭಯದಿಂದ ಅಲ್ಲಿ ನಡೆಯೋ ಯಾವ ವಿಷಯನೂ ಕೂಡ ಅವಳ ತಂದೆ ಹತ್ರ ಹೇಳಲೇ ಇಲ್ಲ. ಹಾಗಿರುವಾಗ ಒಂದಿನ ಬೆಳಗ್ಗೆನೆ ವಸಂತ ಬಾತ್ರೂಮ್ಗೆ ಹೋದ್ಲು. ಬಾತ್ರೂಮ್ ಕ್ಲೀನ್ ಆಗಿ ಇಲ್ಲ ಅನ್ನೋದ್ರಿಂದ ಕೋಪದಿಂದ ಶಾಂತಿನ ಕರೆದ್ಲು. ಏ ಶಾಂತಿ, ಇಲ್ ಬಾರೆ, ಏನೇ ಅಷ್ಟು ಕೊಬ್ಬು ನಿಂಗೆ? ಯಾವ ಕೆಲ್ಸ ಹೇಳಿದ್ರು ಅದನ್ನ ಯಾವ್ದನ್ನು ಸರಿಯಾಗಿ ಮಾಡೋದಿಲ್ಲ. ಈ ಬಾತ್ರೂಮ್ ನೋಡು ಎಷ್ಟು ಗಲೀಜಾಗಿದೆ, ಇದನ್ನು ಕ್ಲೀನ್ ಮಾಡಿ ಇಟ್ಕೊಳಕ್ ಬರಲ್ವಾ ನಿನಗೆ? ಚಿಕ್ಕಮ್ಮ, ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಕ್ಲೀನ್ ಮಾಡಕ್ಕಾಗ್ಲಿಲ್ಲ, ಇವಾಗ್ಲೇ ಮಾಡ್ಬಿಡ್ತೀನಿ. ಸರಿ, ಬೇಗ ಬೇಗ ಮಾಡ್ಬೇಕು, ಆದ್ರೆ ನಾನ್ ಹೇಳುವಾಗ ಮಾಡ್ಸಾಕು. ಇವಾಗ ಹೋಗಿ ಏನಾದ್ರೆ ಕೆಲ್ಸ ನೋಡು, ಆಮೇಲೆ ನಿನ್ನ ನಾನು ಕರಿತೀನಿ. ಶಾಂತಿ ಸರಿ ಅಂತ ಹೇಳಿದ್ಲು. ಅವಳ ಕೆಲ್ಸ ಎಲ್ಲ ಮುಗಿದ್ಮೇಲೆ ಅವಳ ಮಲತಾಯಿ, ಶಾಂತಿ ನಾನ್ ನಿನಗೆ ತಿಂಡಿ ಕೊಡ್ಲಾ? ಶಾಂತಿ ಅದಕ್ಕೆ ಸರಿ ಅಂತ ಹೇಳಿದ್ಲು. ಅವಳು ತಿಂಡಿ ತಗೊಂಡ್ ಬಂದು, ನನ್ ಜೊತೆ ಬಾ. ಹಾಗಂತ ಅವಳನ್ನು ಬಾತ್ರೂಮ್ಗೆ ಕರ್ಕೊಂಡು ಹೋದ್ಲು. ಶಾಂತಿ ಸ್ವಲ್ಪ ಹೆದರದ್ಲು. ಅವಳ ಮಲತಾಯಿ ಪ್ಲೇಟ್ನ ಅಲ್ಲಿಟ್ಟು, ಹೋಗು, ಹೋಗಿ ಕೂತ್ಕೊಂಡು ಅಲ್ಲೇ ತಿನ್ನು, ಆವಾಗ ನಿನಗೆ ಅರ್ಥ ಆಗುತ್ತೆ ಸ್ವಚ್ಛವಾಗಿ ಇಲ್ಲಾಂದ್ರೆ ಏನ್ ಕಷ್ಟ ಅಂತ. ಚಿಕ್ಕಮ್ಮ, ಅಲ್ಲಿ ಕೂತ್ಕೊಂಡು ನಾನು ಹೇಗೆ ಊಟ ಮಾಡೋದು? ಆ ಬುದ್ಧಿ ಮೊದ್ಲು ಬಂದಿರ್ಬೇಕು. ನೀನು ಪ್ರತಿದಿನ ಮಾಡ್ಬೇಕಾಗಿರೋ ಕೆಲ್ಸನ ಸರಿಯಾಗಿ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನ್ ಮಾಡಿದ ತಪ್ಪಿಗೆ ಇದೇ ಶಿಕ್ಷೆ ಅನುಭವಿಸು. ಶಾಂತಿ ಅಳುತ್ತಾ ಬಾತ್ರೂಮ್ ಅಲ್ಲೇ ಊಟ ಮಾಡಿ ಆ ಗಬ್ಬನ್ನು ತಡ್ಕೊಳಕ್ಕಾಗದೆ ಅಲ್ಲೇ ಅವಳು ವಾಂತಿ ಮಾಡ್ಕೊಂಡ್ಲು. ಅದನ್ನು ನೋಡಿ ಅವಳ ಮಲತಾಯಿ ಜೋರಾಗಿ ನಗಾಡಿದ್ಲು. ಪಾಪ ಶಾಂತಿ ಅಳುತ್ತಾ ಅಲ್ಲಿಂದ ಮನೆಯೊಳಗಡೆ ಹೋದ್ಲು. ಹಾಗೆ ಕಷ್ಟದಿಂದ ಅವಳ ಜೀವನ ಸಾಗುತ್ತಿತ್ತು. ಇದ್ದಕ್ಕಿದ್ದಂತೆ ಅವಳ ತಂದೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತೋದ. ಅದನ್ನ ನೋಡಿ ಅವಳು ಜೋರಾಗಿ ಅಳುತ್ತಾ, ಅಪ್ಪ, ಇವಾಗ ನೀನು ಇಲ್ಲಾಂದ್ರೆ ನನಗಂತ ಯಾರಿದ್ದಾರೆ? ಯಾಕೆ ದೇವರು ನನಗ್ ಮಾತ್ರ ಈ ರೀತಿ ಅನ್ಯಾಯ ಮಾಡ್ತಿದ್ದಾನೆ? ಹಾಗಂತ ಅಳ್ತಾ ಇದ್ಲು. ವಸಂತ ಕೂಡ ಅದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಆಮೇಲೆ ಅವನಿಗೆ ಅಂತ್ಯಕ್ರಿಯೆನ ಶಾಂತಿನೇ ಮುಗಿಸೋದ್ಲು. ಎಲ್ರೂ ಅದನ್ನ ನೋಡಿ ಆಶ್ಚರ್ಯಪಟ್ರು. ಎಲ್ಲೂ ಇಲ್ಲದ ವಿಚಿತ್ರವನ್ನು ಇಲ್ಲಿ ನೋಡಿದೀವಿ ಅಂತ ಎಲ್ರೂ ಮುಖದ ಮೇಲೆ ಕೈಯಿಟ್ರು. ನನ್ ತಂದೆಗೆ ಮಗನೋ ಮಗಳೋ ನಾನೇ ಅಲ್ವಾ, ಅದಕ್ಕೆ ನಾನೇ ಇದನ್ನ ಮಾಡಿದ್ದು. ಹಾಗಂತ ಅವ್ರ ಮುಂದೆ ಧೈರ್ಯವಾಗಿ ಹೇಳದ್ಲು. ಅವರೆಲ್ಲರೂ ಏನು ಮಾತಾಡದೆ ಸುಮ್ಮನಾದ್ರು. ಆಮೇಲೆ ಅವ್ರವ್ರ ಮನೆಗೆ ಅವರವರು ಹೋದ್ರು. ದಿನಗಳು ಹಾಗೆ ಹೋಗ್ತಾ ಇತ್ತು. ತಂದೆ ತೀರ್ಕೊಂಡ ಮೇಲೆ ಮಲತಾಯಿ ಅವಳಿಗೆ ಕೊಡುವ ಹಿಂಸೆ ಇನ್ನೂ ಇನ್ನೂ ಜಾಸ್ತಿ ಆಗಿದ್ದರಿಂದ ಅವಳು ಮನೆ ಬಿಟ್ಟು ಓಡ್ ಹೋದ್ಲು. ಅಲ್ಲಿಂದ ಸುಮಾರು ದೂರ ಹೋಗ್ಬಿಟ್ಲು. ಆಮೇಲೆ ವಸಂತ ಶಾಂತಿಗೋಸ್ಕರ ಸುಮಾರು ಹುಡುಕಿದ್ಲು. ಅವಳು ಸಿಗ್ಲಿಲ್ಲ ಅನ್ನೋದ್ರಿಂದ ಹಾಗೇನೇ ಬಿಟ್ಬಿಟ್ಲು. ಸಿಂಹಾಚಲ ಅನ್ನುವ ಒಂದು ಗ್ರಾಮಕ್ಕೆ ಹೋದ್ಲು ಶಾಂತಿ. ಅಲ್ಲಿ ಒಂದ್ ಜಾಗದಲ್ಲಿ ಕೂತ್ಕೊಂಡು ಊಟ ತಿಂಡಿ ಇಲ್ಲದೆ ಕಷ್ಟಪಡ್ತಾ ಇದ್ಲು ಅವಳು. ನೀರ್ ಬೇಕು, ದಾಹ. ಯಾರ್ ನೀನು? ನಿನ್ನ ನೋಡಿದ್ರೆ ತುಂಬಾ ಸುಸ್ತಾಗಿರ್ತರ ಕಾಣಿಸ್ತಿದೆ. ಅದಕ್ಕೆ ಶಾಂತಿ ಅಳುತ್ತಾ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು. ಅದನ್ನು ಕೇಳಿ ಅವನು ತುಂಬಾನೇ ಚಿಂತೆ ಪಟ್ಟ. ಸರಿ, ಕಷ್ಟಪಡ್ಬೇಡ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನ್ ಕೂಡ ಒಬ್ನೇ ಇದ್ದೀನಿ. ನನ್ನ ಹೆಸರು ಬಾಲು, ನಾನು ಭಿಕ್ಷೆ ಬೇಡ್ಕೊಂಡು ಸಿಗೋದೊಂದು ತಿಂತಾ ಬಾಳ್ತಾ ಇದ್ದೀನಿ. ಅಲ್ಲಿ ನೋಡು, ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸಲಿದೆ ಅಲ್ವಾ, ನಾನಿರೋದು ಅಲ್ಲೇ. ಬಾ, ನಿನಗೆ ಊಟ ಕೊಡ್ತೀನಿ.
ಅದಕ್ಕೆ ಶಾಂತಿ ಸರಿ ಅಂತ ಹೇಳಿದ್ಲು. ಇಬ್ರು ಒಟ್ಟಾಗಿ ಆ ಗುಡಿಸಲಿಗೆ ಹೋದ್ರು. ಅಲ್ಲಿ ಬಾಲು ಶಾಂತಿಗೆ ಸ್ವಲ್ಪ ಆಹಾರ ಕೊಟ್ಟ. ಅದನ್ನು ತಿಂದು ಧನ್ಯವಾದ ಹೇಳಿದ್ಲು. ಆಮೇಲೆ ಅವರಿಬ್ರು ಅಲ್ಲೇ ವಿಶ್ರಾಂತಿ ತಗೊಂಡ್ರು. ಹಾಗೆ ದಿನಗಳು ಕಳೆದವು. ಆ ಚಿಕ್ಕ ಹುಡುಗ ಭಿಕ್ಷೆ ಬೇಡಿ ಸಿಕ್ಕಿದ ಹಣದಿಂದ ಇಬ್ರು ಸಂತೋಷವಾಗಿ ಬಾಳ್ತಿದ್ರು. ಆದ್ರೆ ಶಾಂತಿಗೆ ಅದು ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ಇಲ್ಲಿ ನೋಡು ಬಾಲು, ನೀನ್ ಹೀಗೆ ಭಿಕ್ಷೆ ಬಿಡೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಾವಿಬ್ರು ಯಾಕೆ ಯಾವ್ದಾದ್ರೂ ಕೆಲ್ಸ ಮಾಡಿ ಬಾಳ್ಬಾರ್ದು? ನನಗ್ ಯಾರೋ ಕೆಲ್ಸ ಕೊಡ್ತಾ ಇಲ್ಲ, ಯಾಕಂದ್ರೆ ನಾವಿಬ್ರು ಚಿಕ್ಕ ಮಕ್ಳಲ್ವಾ, ಅದಕ್ಕೆ ಯಾರೂ ಕೆಲ್ಸ ಕೊಡಲ್ಲ. ಅವ್ರು ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ನಾವೇ ಏನಾದ್ರೂ ಕೆಲ್ಸ ಮಾಡ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಇಬ್ರು ಯೋಚನೆ ಮಾಡ್ತಾ ಇದ್ರು. ಆಮೇಲೆ ಅವರು ಒಂದು ನಿರ್ಧಾರ ಮಾಡಿದ್ರು, ಸೌದೆ ಮಾಡ್ಬೇಕು ಅಂತ. ಆಮೇಲೆ ಅವ್ರು ಅಂದ್ಕೊಂಡ ಹಾಗೇನೆ ಸೌದೆ ಮಾರೋದಕ್ಕೆ ಶುರು ಮಾಡಿದ್ರು. ಹಾಗೆ ಇಬ್ರು ಒಂದಾಗಿ ಸೇರಿ ಸೌದೆ ಮಾರಿ ಸಿಕ್ಕಿದ ಹಣದಿಂದ ಬೇಕಾಗಿರುವ ಪದಾರ್ಥಗಳನ್ನು ತಗೊಂಡ್ಬಂದು ಚಿಕ್ಕದಾಗಿ ಒಂದು ಒಲೆಯನ್ನಿಟ್ಟು ಇಬ್ರು ಅಡಿಗೆ ರೆಡಿ ಮಾಡಿಕೊಂಡು ಸಂತೋಷವಾಗಿ ತಿಂತಿದ್ರು. ಕೆಲವು ದಿನಗಳು ಹಾಗೇನೆ ಹೋಗ್ತಾ ಇತ್ತು. ಶಾಂತಿ ಸೌದೆ ಮಾರೋದಕ್ಕೆ ಹೋದಾಗ ಅಲ್ಲಿ ಅವಳ ಮಲತಾಯಿಯನ್ನು ನೋಡಿದ್ಲು. ಅವಳಿಗೋಸ್ಕರನೇ ಬಂದಿದ್ದಾಳೆ ಅಂತ ಹೆದರಿ ಶಾಂತಿ ಒಂದ್ ಕಡೆ ಬಚ್ಚಿಟ್ಕೊಂಡ್ಲು. ಅವಳು ಹೋದ್ಮೇಲೆ ಹೊರಗಡೆ ಬಂದ್ಲು. ಸಂಜೆ ಸಮಯಕ್ಕೆ ಬಾಲು ಶಾಂತಿ ಇಬ್ರು ಮನೆಗೆ ಬಂದು ಸೇರಿದ್ರು. ಅಷ್ಟೊಳಗೆ ಜೋರಾಗಿ ಮಳೆ ಸುರಿಯಕ್ ಶುರುವಾಯ್ತು. ಅವರಿದ್ದ ಗುಡಿಸಲೊಳಗೆ ನೀರ್ ಬಂದಿದ್ರಿಂದ ಅವರಿಬ್ರು ಅದರಲ್ಲಿ ಒದ್ದೆಯಾಗ್ತಾ ಇದ್ರು. ಇಲ್ ನೋಡು ಬಾಲು, ನನಗೋಸ್ಕರ ನನ್ ಚಿಕ್ಕಮ್ಮ ಹುಡ್ಕೊಂಡು ಬಂದ್ರು. ಒಂದ್ ವೇಳೆ ನಾನು ಅವ್ರ ಕೈಗೆ ಸಿಕ್ಕಿದ್ರೆ ಖಂಡಿತ ನನ್ನನ್ನು ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಅದು ಅಲ್ಲದೆ ನಾವಿವಾಗ ಇರೋ ಮನೇನ ನೋಡ್ತಾ ಇದೆಯಲ್ವಾ ಹೇಗಿದೆ ಅಂತ. ಆದ್ರಿಂದ ಒಂದ್ ಒಳ್ಳೆ ಮನೇನ ನಾವಿಬ್ರು ಕಟ್ಕೊಳ್ಬೇಕು. ಆದ್ರೆ ಅದ್ ಯಾರ ಕಣ್ಣಿಗೂ ಕಾಣಿಸ್ಕೊಡ್ದು. ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂದ್ರೆ ನೀರಲ್ಲೋ ಭೂಮಿಯಲ್ಲೇ ತಾನೇ ಇರ್ಬೇಕು ನಾವು. ಸರಿ, ಭೂಮಿಯಲ್ಲೇ ಇರೋಣ, ಆದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಮನೆ ಕಟ್ಕೊಳ್ಬೋದಲ್ವಾ? ಹಾ ಸರಿ. ಮರುದಿನದಿಂದ ಅವರಿಬ್ರು ಹಳ್ಳ ತೋಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಅಲ್ಲೇ ಅವರು ಬಿದಿರಿನ ಕೊಂಬುಗಳಿಂದ ಒಂದು ಒಳ್ಳೆ ಮನೆಯನ್ನು ಕಟ್ಕೊಂಡ್ರು. ಹಾಗೆ ಒಂದ್ ವಾರ ಕಷ್ಟಪಟ್ಟು ಒಳ್ಳೆ ಮನೆನ ಏರ್ಪಾಡು ಮಾಡ್ಕೊಂಡ್ರು. ಅದು ನಿಜವಾಗ್ಲೂ ತುಂಬಾ ಅದ್ಭುತವಾಗಿತ್ತು. ಶಾಂತಿ, ನಿಜವಾಗ್ಲೂ ನೀನು ತುಂಬಾ ಬುದ್ಧಿವಂತೆ, ಅದನ್ನು ನೀನ್ ವೇಸ್ಟ್ ಮಾಡಬಾರ್ದು. ನೀನ್ ಮಾತ್ರ ಓದಿದ್ರೆ ಖಂಡಿತ ಒಳ್ಳೆ ಸ್ಥಿತಿಗೆ ಬರ್ತೀಯ. ನನ್ ಮಾತ್ ಕೇಳು, ಚೆನ್ನಾಗಿ ಓದ್ಕೋ. ನೀನ್ ಓದೋದಕ್ಕೆ ಎಷ್ಟು ಹಣ ಖರ್ಚಾದ್ರೂ ನಾನ್ ನೋಡ್ಕೊಳ್ತೀನಿ. ಯಾವ್ದಾದ್ರೂ ಕೂಲಿ ಕೆಲ್ಸ ಮಾಡಾದ್ರೂ ಸರಿ, ನಿನ್ನನ್ನ ಚೆನ್ನಾಗಿ ಓದಿಸ್ತೀನಿ. ನೀನ್ ಮಾತ್ರ ಚೆನ್ನಾಗಿ ಓದ್ಬೇಕು. ಆ ಮಾತಿಗೆ ಶಾಂತಿ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ತುಂಬಾ ಸಂತೋಷ ಬಾಲು, ನನ್ನವ್ರೆಲ್ಲರೂ ನನ್ನ ಬೇಡ ಅಂತ ಹೇಳಿದ್ರು, ಆದ್ರೆ ನೀನ್ ಮಾತ್ರ ನನಗೋಸ್ಕರ ಕಷ್ಟಪಡ್ತಿದೀಯ. ಖಂಡಿತ ನಾನ್ ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೊಳ್ತೀನಿ, ನಿನ್ಗೆ ಒಳ್ಳೆ ಹೆಸರು ಕೊಡಿಸ್ತೀನಿ. ಅದನ್ ಕೇಳಿ ಅವನು ಕೂಡ ಸಂತೋಷಪಟ್ಟ. ಮರುದಿನದಿಂದ ಶಾಂತಿ ಓದಕ್ಕೆ ಶುರು ಮಾಡಿದ್ಲು. ಅವಳು ಓದೋದಕ್ಕೆ ಬೇಕಾಗಿರುವ ಹಣವನ್ನು ಬಾಲು ಏರ್ಪಾಡು ಮಾಡ್ತಿದ್ದ. ಫ್ರೀಯಾಗಿರುವಾಗ ಶಾಂತಿ ಕೂಡ ಅವನಿಗೆ ಸಹಾಯ ಮಾಡ್ತಿದ್ಲು. ಹಾಗೆ ಅವರಿಬ್ರು ಸಂತೋಷದಿಂದ ಅಂಡರ್ ಗ್ರೌಂಡ್ ಬಿದಿರಿನ ಮನೆಯೊಳಗೆ ವಾಸ ಮಾಡ್ತಿದ್ರು.